ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಅಭಿವೃದ್ಧಿ ಎಂಬ ಸಂದೇಶದೊಂದಿಗೆ ವಿಜಯಪುರದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಆಚರಿಸಲಾಯಿತು. ನಗರದ ಪ್ರವಾಸೋದ್ಯಮ ಇಲಾಖೆಯ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪ್ರವಾಸಿ ಗೈಡ್ ಪ್ರಶಸ್ತಿಯನ್ನು ಕಟ್ಟಿಯವರಿಗೆ ನೀಡಿ ಸನ್ಮಾನಿಸಲಾಯಿತು. ಇನ್ನು ಪ್ರವಾಸೋದ್ಯಮ ಇಂದು ಬೃಹತ್ ಉದ್ಯಮವಾಗಿ ಬೆಳೆದು ಸರ್ಕಾರಕ್ಕೆ ಹೆಚ್ಚಿನ ಆದಾಯ ನೀಡುತ್ತಿದೆ. ಈ ಕ್ಷೇತ್ರದ ಗೈಡ್ಗಳಿಗೆ ಇನ್ನಷ್ಟು ತರಬೇತಿ ಅವಶ್ಯಕತೆ ಇದೆ ಎಂದು ರಾಣಿ ಚೆನ್ನಮ್ಮ ವಿವಿಯ ನಿರ್ದೇಶಕ ಡಾಕ್ಟರ್ ಕೆಎಲ್ ಮೂರ್ತಿ ಹೇಳಿದರು. ಈಗ ಈ ವಾರದಲ್ಲಿ ನಾವು ಕೆಲಸ ಮಾಡಿ ಅದರಲ್ಲಿ ಇವತ್ತು ಹೆವಿ ರೀತಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಸುಮಾರು 15 ರಿಂದ 13 ತಾಸವರೆಗೆ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತಾರೆ. ನೀವು ಅಂಥವ್ರನ್ನ ತಾತ್ವಿಕ ಪ್ರವಾಸ ಇದೆ, ಪ್ರಕೃತಿಯ ನೋಡಿದ ಪ್ರವಾಸ ಇರ್ತದೆ. ಇಂಥ ಜಾಗರೇ ಅಲ್ಲ. ಈಗ ನಾವು ಪ್ರವಾಸ ಅಂತಂದ್ರೆ ಬರೀ ಓದ್ಕೊಂಬಂತ ಅಷ್ಟೇ ಪ್ರವಾಸ ಅಲ್ಲ. ಇವತ್ತೇನಾಗಿದೆ ಅಂದ್ರೆ ನಾವು ಪರಿಸರ ಮಟ್ಟದಲ್ಲಿ ನಾಗರಬಳೆ ಒಂದು ಪ್ರವಾಸ ಆಗ್ತಿದ್ದೇವೆ. ಒಂದು ಆಲ್ರೆಡಿ ಒಂದು 60 ತಾಸು ತಿಳ್ಕೊಂಡ್ರೆ ನಿಮ್ಮನ್ನು ನೀವು ಮನಸ್ಸು ಬಿಡ್ತೀರ ಅಂತ ವಾತಾವರಣದಲ್ಲಿ ಬದಲಾಗಿದೆ. ಸೊ ಹೀಗೆ ಪ್ರವಾಸವನ್ನು ಅನುಸರಿತವಾಗಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಏನಂತಂದ್ರೆ ಹೇಗೆ ಒಂದು ಪರಿಸರ ಸಾಂಸ್ಕೃತಿಕ ಅಂಶವನ್ನ ಮನದಲ್ಲಿ ಮಾಡಲು ಸಾಧ್ಯ ಆಗ್ತದೆ. ಸೊ ಈ ತರದ ಒಂದೊಂದು ರಾಜ್ಯಗಳ ಜಾಗತಿಕ ಆಗ್ತಾ ಏನಾಯ್ತು ಅಂದ್ರೆ ಪ್ರತಿ ವರ್ಷ ಒಂದು ಶಿಕ್ಷೆಯನ್ನು ಕೊಡ್ತಾರೆ, ದೇವವಾಕ್ಯವನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ವಿದೇಶಿ ಪ್ರವಾಸಿಗಳು ನಮ್ಮ ದೇಶಕ್ಕೆ ಲಕ್ಷದ ಸಂಖ್ಯೆಯಲ್ಲಿ ಬರ್ತಾರೆ. ಯಾರು ವಿದೇಶಿ ಪ್ರವಾಸಿಗಳು ಬರ್ತಾ ಇಲ್ಲ ಅಂತ. ಬಟ್ ಏನಾಗ್ತಂದ್ರೆ ಭಾರತಕ್ಕೆ ಬರುವಂತಹ ವಿದೇಶಿ ಪ್ರವಾಸಿಗಳಿಗೆ ಗೋವಾ ಫೋಕಸ್ ಆಗ್ತಾ ಇದೆ. ಗೋವಾದ ನೋಡಕ್ಕೆ ಸಂಕಷ್ಟ ಬೇರೆ ಏನಿಲ್ಲ, ನಿಮಗೆ ಬೇರೆ ಏನಿಲ್ಲ. ಯಾಕೆ ಫೋಕಸ್ ಆಗ್ತಾ ಇದೆ ಅಂತಂದ್ರೆ ವಿದೇಶಿಗಂತ ಮೋದಬೇಕಾಗಿ ಆ ಮೋದ ಸಿಗ್ತಾ ಇದೆ. ಅದಾಗಿ ಏನಿದೆ ಭಾರತವನ್ನು ತೋರಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆ ನಾವು ಪ್ರವಾಸಿಗ ಬಂದ ಅನ್ಸ್ಕೊಳ್ತೀವಿ. ನಾವು ಹೇಳ್ತೀವಿ ಯಾರು ಬಂದ ಅನ್ಸ್ಕೊಳ್ತೀವಿ, ನೋಡೋದಕ್ಕೆ ಏನಿದೆ ನಮ್ಮಲ್ಲಿ. ಸ್ಮಾರಕಗಳಲ್ಲಿ ಹುಟ್ಟಿದೆ, ಸ್ಮಾರಕದಲ್ಲೆಲ್ಲ ಗೌಡಿ ಹಾಕಿದ್ದೀವಿ, ನಾವು ಸ್ಮಾರಕ ಮುಂದಗಡೆ ನಾವು ಬಯಲು ಶೌಚಾಲಯ ಮಾಡ್ತಾ ಇದ್ದೀವಿ, ಸ್ಮಾರಕಗಳ ಕಟ್ಟಡ ಮೊದಲು ನಾವು ಮನೆಗಳನ್ನು ಕಟ್ಕೊಂಡಿದ್ದೀವಿ, ಮತ್ತೆ ಎಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಸರ್ಕಾರ ಪಾತ್ರ ಏನು ಇದರಲ್ಲಿ? ದ ನಂಬರ್ ಆಫ್ ಟೂರಿಸ್ಟ್ ಪರ್ಸೆಂಟೇಜ್ ಆಫ್ ಟೂರಿಸ್ಟ್ ವೆರಿ ಹೈ. ವೈ ವಿ ಸಿಕ್ ದ ರೀಸನ್ ವೈ ಇಂಡಿಯಾ ಇಸ್ ಗೆಟಿಂಗ್ ಎ ವೆರಿ ಲೋ ನಂಬರ್ ಆಫ್ ಟೂರಿಸ್ಟ್. ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್. Is there any reason for this perfect? Yes, because I have also traveled in many states, many areas, even in Sandhya and the plateau and Bandung. The main issue with the tourism is there is no security first. So we are always seen as an aspect. If I have to go to the Bijapur from Tamil Nadu, if something happens to the Bijapur, the police were first connected with the voters only. These were outsiders, first to locate. So there is fear among the tourists. Number one. Number two, where are the goes for tourists? There is no public convenience. People used to have to go for 10 kilometers and they want to come back. श्री श्रीनिवासं श्रित पारिजातं श्री वेंकटेशं मनसा स्मरामि विश्वस्मै नमः. श्री श्रीनिवासं श्री वेंकटेशं मनसा स्मरामि. श्री लक्ष्मी वेंकटेश्वर ज्योतिषालय पंडित ಮಂಜುನಾಥ್ ಗುರುಜಿ. ನೇರವಾಗಿ ಬಂದವರಿಗೆ ಶ್ರೀ ಧನಲಕ್ಷ್ಮಿ ಕವಚವನ್ನು ಉಚಿತವಾಗಿ ಕೊಡಲಾಗುವುದು. ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮಂಜುನಾಥ್ ಗುರುಜಿ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ನೇರವಾಗಿ ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. 27 ನಕ್ಷತ್ರಗಳು, 12 ರಾಶಿಗಳು, 11 ಕರ್ಣಗಳು ಇವುಗಳನ್ನು ಶೋಧಿಸಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ. ಉಚಿತ ಭವಿಷ್ಯ ಗ್ಯಾರಂಟಿ ಪರಿಹಾರ. ಸಮಸ್ಯೆಗಳೇನೇ ಇದ್ದರೂ ಚಿಂತಿಸಬೇಡಿ. ಖಾಯಂ ಮನೆ ವಿಳಾಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷಾಲಯ, ಉಷಾ ನಿವಾಸ, ಸಾಸನೂರು ಬಾಯಿ ದವಾಖಾನೆ ಹತ್ತಿರ, ಮೇಘರಾಜ್ ಹೋಟೆಲ್ ಪಕ್ಕ, ರೇಣುಕಾ ಟ್ರ್ಯಾಕ್ಟರ್ ಶೋರೂಮ್ ಎದುರಿಗೆ, ಸ್ಟೇಷನ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9980273198. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.